ಕನ್ನಡ ಚಿತ್ರರಂಗದಲ್ಲಿ 1980 ಮತ್ತು 1990 ದಶಕದಲ್ಲಿ ಹೀರೋಗಳಿಗೆ ಸರಿಸಮನಾಗಿ ಬೆಳೆದ ಈ ನಟಿ ಹೀರೋಯಿನ್ ಪಟ್ಟದ ಜೊತೆಗೆ ಆಕ್ಷನ್ ಕ್ವೀನ್ ಎಂದೇ ಜನಪ್ರಿಯತೆ ಗಳಿಸಿದ ನಟಿ ಶ್ರೀದುರ್ಗಾ ಅಲಿಯಾಸ್ ಕನಸಿನ ರಾಣಿ ಮಾಲಾಶ್ರೀ. ಇವರು 1973 ಚೆನ್ನೈನಲ್ಲಿ ತೆಲುಗು ಕುಟುಂಬದಲ್ಲಿ ಜನಿಸಿದರು. 1989 ನಂಜುಂಡಿ ಕಲ್ಯಾಣದ ನಂತರ ವಜ್ರೇಶ್ವರಿ ಕಂಬೈನ್ಸ್ ಬ್ಯಾನರ್ ನಡಿ ತಯಾರಾದ ಗಜಪತಿ ಗರ್ವಭಂಗ ಮೃತ್ಯುಂಜಯ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಮಾಲಾಶ್ರೀಯವರು ಜನಪ್ರಿಯರಾಗಿದ್ದರು. ಹೃದಯ ಹಾಡಿತು ಸಿನಿಮಾವಂತೂ ಮಾಲಾಶ್ರೀಯವರಿಗೆ ದೊಡ್ಡ ಯಶಸ್ಸನ್ನೇ ತಂದುಕೊಟ್ಟಿತು. 1990 ಬಿಡುಗಡೆಯಾದ ಎಸ್ ಪಿ ಭಾರ್ಗವಿ ಸಿನಿಮಾದಲ್ಲಿ ಮೊದಲ ಬಾರಿಗೆ ಪೊಲೀಸ್ ಪಾತ್ರ ನಿರ್ವಹಿಸುವ ಮೂಲಕ ಆಕ್ಷನ್ ಕ್ವೀನ್ ಆಗಿ ಬಡ್ತಿ ಪಡೆದಿದ್ದರು. ನಂತರ ಚಾಮುಂಡಿ, ದುರ್ಗಿ, ಮರಣ ಮೃದಂಗ, ಕನ್ನಡದ ಕಿರಣ್ ಬೇಡಿ, ಶಕ್ತಿ, ವೀರ, ಗಂಗಾ, ಕಲಿಯುಗ ಸೀತೆ, ನಗರದಲ್ಲಿ ನಾಯಕರು, ಹೀಗೆ ಹಲವಾರು ಚಿತ್ರಗಳಲ್ಲಿ ಸಾಹಸಮಯ ಪಾತ್ರದ ಮೂಲಕ 2 ದಶಕಗಳ ಕಾಲ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿದ್ದರು. ಲಾಕಪ್ ಡೆತ್, ಗೋಲಿಬಾರ್, ಕಲಾಸಿಪಾಳ್ಯದಂತಹ ಸಿನಿಮಾ ನಿರ್ಮಾಪಕರಾದ ರಾಮು ಅವರ ಜೊತೆ ಮಾಲಾಶ್ರೀಯವರು ಹಸಿಮಣೆ ಏರಿದ್ದರು. ಮಾಲಾಶ್ರೀಯವರಿಗೆ 2 ಮಕ್ಕಳಿದ್ದಾರೆ. ಹಾಗೆ ಈ ವಿಡಿಯೋನಲ್ಲಿ ನೀವು ಮಾಲಾಶ್ರೀಯವರ ಮದುವೆಯ ಸುಂದರ ಕ್ಷಣಗಳನ್ನು ನೋಡಬಹುದು. ನಿಮಗೂ ಕೂಡ ನಟಿ ಮಾಲಾಶ್ರೀಯವರು ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.